ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇ ತಿಂತಾ ಇದ್ದಾಳೆ ಅಂತ ಅನ್ಕೊಳ್ಬಹುದು ನೀವು. ಎಸ್, ಇವತ್ತು ಚಿಕನ್ ಪುಲಾವ್. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಲಾಸ್ಟ್ ವ್ಲಾಗಲ್ಲಿ ತುಂಬ ಜನ ವಿಶ್ ಮಾಡಿದೆ ನಮ್ಮ ಹೊಸ ಶಾಪ್ ಓಪನ್ ಆಗೋದ್ರ ಬಗ್ಗೆ. ತುಂಬ ಜನ ಕಂಗ್ರಾಟ್ಸ್ ಅಂತ ಹೇಳಿದ್ರಿ, ಆಲ್ ದ ಬೆಸ್ಟ್ ಅಂತ ಹೇಳಿದ್ರಿ, ಒಳ್ಳೊಳ್ಳೆ ವಿಶಸ್ ಕಳಿಸಿದ್ವಿ. ನಮ್ಗೆ ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅದೇ ಖುಷಿಯಲ್ಲಿ ಇವತ್ತು ಚಿಕನ್ ಪುಲಾವ್ ಮಾಡಿದ್ದೀವಿ. ಆದಿ ಯಾವಾಗಲೂ ಹೇಳ್ತಾ ಇರ್ತಾರಲ್ಲ, ಫುಲ್ ಮಾಡ್ತಾರೆ ಚಿಕನ್ ಪುಲಾವ್ ಅಂತ. ಸೊ ಎಸ್, ಇವತ್ತು ಚಿಕನ್ ಪುಲಾವ್ ಮಾಡಿದ್ದೀನಿ. ಆ್ಯಂಡ್ ಸಿಂಪಲ್ ಅಂದರೆ ಸಿಂಪಲ್ ಈಸಿ. ಮತ್ತೇನಾದರೂ ಅಡುಗೆ ಮಾಡಬೇಕು ತುಂಬ ಅಂದರೆ ಟೈಮ್ ಇಲ್ಲ, ಮತ್ತೇನು ಒಂದು ಅನ್ನ ಒಂದು ಸಾಂಬಾರು ಒಂದು ಪಲ್ಯ ಆ ಥರ ಎಲ್ಲ ಮಾಡ್ಕೊಳ್ಳಿಕ್ಕೆ ಟೈಮ್ ಇಲ್ಲ ಅಂತ ಹೇಳೋರು ಇದನ್ನು ಸಿಂಪಲಾಗಿ ಮಾಡ್ಬೋದು. ಚಿಕನ್ ಪುಲಾವ್ ಜೊತೆ ಮೊಸರು ಹಾಕೊಂಡು ತಿನ್ನೋಕ್ಕೆ ತುಂಬಾ ಟೇಸ್ಟಿ ಆಗಿರುತ್ತೆ ಆಯಿತಾ. ನನಗೆ ತುಂಬಾ ಇಷ್ಟ ಆಗುತ್ತೆ. ಹೇಗೆ ಮಾಡೋದಂತ ರೆಸಿಪಿ ತೋರಿಸ್ತೀನಿ ನಿಮಗೆ. ಅದಕ್ಕಿಂತ ಮುಂಚೆ ಹೊಸದಾಗಿ ನನ್ನ ವ್ಲಾಗ್ಸ್ ನೋಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿಬಿಟ್ಟು ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಬೋದು, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಓಕೆ, ಸೊ ನಾನು ತಿಂತಾ ಇರ್ತೀನಿ. ಅಲ್ಲಿ ತನಕ ನೀವು ಚಿಕನ್ ಪುಲಾವ್ ಹೇಗೆ ಮಾಡೋದಂತ ನೋಡ್ಕೊಂಡು ಬನ್ನಿ. ಓಕೆ, ಮೊದಲಿಗೆ ನಾನು ಹುರಿದುಕೊಳ್ಳುವಂಥ ಸಾಮಗ್ರಿಗಳು ಯಾವುವು ಅಂತ ಹೇಳ್ತೀನಿ ಆಯಿತಾ. ಒಂದು ಎರಡು ಮೀಡಿಯಂ ಸೈಜ್ ಬೆಳ್ಳುಳ್ಳಿಯನ್ನು ಹೆಸರು ತೆಗೆದಿಟ್ಕೊಂಡಿದ್ದೀನಿ. ಆ್ಯಂಡ್ ಒಂದು ಮೂರು ಹಸಿರು ಮೆಣಸಿನಕಾಯಿ. ನಿಮಗೆ ಖಾರ ಜಾಸ್ತಿ ಬೇಕಂದರೆ ಇನ್ನೂ ಜಾಸ್ತಿ ಹಾಕ್ಕೊಳ್ಬೋದು, ಅಂದರೆ ಇನ್ನೊಂದು ಎರಡು ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೊಳ್ಬೋದು. ನಾನು ಮಕ್ಕಳಿಗೋಸ್ಕರ ಮಾಡ್ತಿರೋದು ಅಂದರೆ ಮದುವೆಗೋಸ್ಕರ ಮಾಡ್ತಾ ಇರೋದ್ರಿಂದ ಖಾರ ಕಮ್ಮಿ ಹಾಕಿದ್ದೀನಿ. ಒಂದು ಮೂರು ಬ್ಯಾಡಗಿ ಮೆಣಸಿನ್ಕಾಯಿ, 2 ಇಂಚಷ್ಟು ಶುಂಠಿಯನ್ನು ತೊಗೊಂಡಿದ್ದೀನಿ, ಒಂದು ಅರ್ಧ ಈರುಳ್ಳಿಯನ್ನು ತೊಗೊಳ್ತಾ ಇದ್ದೀನಿ. ಸೊ ಇದನ್ನು ನಾವು ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಬೇಕು. ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ. ಇದರಲ್ಲಿ ನಾನು ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಹಾಗೆ ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಇದನ್ನು ಫ್ರೈ ಮಾಡ್ಕೊಳ್ತೀನಿ. ಸೊ ಈ ಥರ ಫ್ರೈ ಮಾಡಿಕೊಂಡು ಇದು ಸ್ವಲ್ಪ ಕಂದು ಬಣ್ಣಕ್ಕೆ ಬಂದ ನಂತರ ನಾನು ಇದನ್ನು ತೆಗೆದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ. ನಂತರ ನಾನು ನೆಕ್ಸ್ಟ್ ಎಣ್ಣೆಯನ್ನು ಹಾಕಿದೆ. 1-10 ಕಾಳುಮೆಣಸು ಮತ್ತು 1 ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಬೀಜ, 1/2 ಚಮಚದಷ್ಟು ಜೀರಿಗೆಯನ್ನು ಹಾಕ್ಕೊಂಡು ಜಸ್ಟ್ ಒಂದು ಅರೋಮ ಬರೋ ತನಕ ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಳ್ತೀನಿ. ಸೊ ನೆಕ್ಸ್ಟು ನಾನು 1/2 ಚಮಚ ತುಪ್ಪ ಹಾಕ್ಕೊಂಡಿದ್ದೀನಿ, ಚಿಕ್ಕ ಚಿಕ್ಕ ಚಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಗಸಗಸೆ 1/2 ಚಮಚ ಆಗುವಷ್ಟು, ಮತ್ತು ಸೋಂಪು 1/4 ಚಮಚದಷ್ಟು. ಆಲ್ರೆಡಿ ಹುರಿದಿಟ್ಕೊಂಡಿರುವ ಎಲ್ಲ ಸಾಮಗ್ರಿಗಳ ಜೊತೆ 1 ಹಿಡಿಯಷ್ಟು ಪುದೀನ ಸೊಪ್ಪು ಮತ್ತು 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ರುಬ್ಕೊಳ್ಬೇಕಾಗುತ್ತೆ. ಇನ್ನೊಂದು ಏನಂದರೆ ಇದ್ರ ಜೊತೆಯಲ್ಲಿ ಒಂದು ಸ್ವಲ್ಪ ಗೋಡಂಬಿಯನ್ನು ಸೇರಿಸ್ಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಒಂದಿಷ್ಟು ಗೋಡಂಬಿಯನ್ನು ಇದ್ರ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ. ಗೋಡಂಬಿಯನ್ನು ನಾನು ಫ್ರೈ ಮಾಡ್ಕೊಳ್ಳಿಲ್ಲ, ಡೈರೆಕ್ಟಾಗಿ ಹಾಕ್ಕೊಂಡು ಇದ್ರ ಜೊತೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಳ್ತೀನಿ. ಓಕೆ, ಇಲ್ಲಿ 1 ಕೆಜಿ ಕೋಳಿ ಮಾಂಸಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕಿದ್ದೀನಿ. 1/2 ಚಮಚ ಆಗುವಷ್ಟು ಅರ್ಚ ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಬೇಕು. ನೆಕ್ಸ್ಟ್ ನಾನು 1/2 ಚಮಚ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. 1/4 ಚಮಚದಷ್ಟು ಅರಿಶಿನ ಹುಡಿಯನ್ನು ಹಾಕ್ಕೊಳ್ತೀನಿ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 1/2 ಗಂಟೆ ಸೈಡಲ್ಲಿ ಇಡ್ತೀನಿ. ಆವಾಗ ಉಪ್ಪು ಖಾರ ಚೆನ್ನಾಗಿ ಮಿಕ್ಸ್ ಆಗಿರುತ್ತಲ್ವ, ಪೀಸ್ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸೊ ನಾನು 1/6 ಚಮಚದಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ. ತುಪ್ಪ ಇಲ್ಲಾಂದರೆ ಎಣ್ಣೆಯನ್ನು ಕೂಡ ಯೂಸ್ ಮಾಡ್ಬೋದು, ತುಪ್ಪ ಹಾಕಿದರೆ ರುಚಿನ ಚೆನ್ನಾಗಿ ಬರುತ್ತೆ. ಈ ಥರ 1-5-6 ಚಕ್ಕೆಯನ್ನು ಹಾಕ್ತಾ ಇದ್ದೀನಿ, 1-3 ಏಲಕ್ಕಿ ಜಸ್ಟ್ ಓಪನ್ ಮಾಡಿ ಹಾಕ್ತಾ ಇದ್ದೀನಿ, ಅನಾನಸ್ ಹೂ 1-5-6 ಎಲೆ ಪುಲಾವ್ ಎಲೆ, ನಾಲ್ಕು ಮೀಡಿಯಂ ಸೈಜ್ ಈರುಳ್ಳಿಯನ್ನು ಈ ಥರ ಉದ್ದುದ್ದಕ್ಕೆ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ.
ಈರುಳ್ಳಿ ಕಂದು ಬಣ್ಣಕ್ಕೆ ಬಂದಂತ ಒಂದು ಚಿಕ್ಕ ಟೊಮೆಟೋವನ್ನು ಚಿಕ್ಕದಾಗಿ ಹೆಚ್ಕೊಂಡು ಇದ್ರ ಜೊತೆ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚಿಕ್ಕ ಟೊಮೆಟೊ ತೊಗೊಂಡಿದ್ದೀನಿ ನಾನು. ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ, ಒಂದು ಅರ್ಧ ಚಮಚದಷ್ಟು. ಸೊ ಈರುಳ್ಳಿ ಮತ್ತು ಟೊಮ್ಯಾಟೊ ಬೆಂದ ನಂತರ ಚಿಕನ್ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಒಂದು 5 ನಿಮಿಷಗಳ ಕಾಲ ಮುಚ್ಚಳ ಮುಚ್ಚಿ ಇದೇ ಥರ ಕುಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಆವಾಗಲೇ ರುಬ್ಬಿಟ್ಕೊಂಡಿರುವಂಥ ಮಸಾಲೆಯನ್ನು ಇದ್ರ ಜೊತೆ ಹಾಕ್ಕೊಳ್ತಾ ಇದ್ದೀನಿ. ಮಸಾಲೆ ತುಂಬ ತೆಳ್ಳಗೆ ಮಾಡ್ಕೊಳ್ಬೇಡಿ, ಈ ಥರ ಪೇಸ್ಟಾಗಿ ರುಬ್ಕೊಳ್ಬೇಕಾಯ್ತಾ. ನಾನು ಲೋ ಫ್ಲೇಮಲ್ಲಿ ಒಂದು 4 ನಿಮಿಷ ಕುಕ್ ಮಾಡ್ತಾ ಇದ್ದೀನಿ. ನಾನು ಈ ಥರ ಒಂದು ಸಣ್ಣ ಗ್ಲಾಸಲ್ಲಿ 3 ಗ್ಲಾಸ್ ಆಗುವಷ್ಟು ಅಕ್ಕಿಯನ್ನು ತೊಗೊಂಡಿದ್ದೀನಿ. 3 ಗ್ಲಾಸ್ ಅಕ್ಕಿ ಅಂದರೆ 6 ಗ್ಲಾಸ್ ನೀರು ಹಾಕ್ಕೊಳ್ಬೇಕಾಗತ್ತೆ. ಬಟ್ ಆಲ್ರೆಡಿ ಇಲ್ಲಿ ಚಿಕನಲ್ಲಿ ನೀರು ಬಿಟ್ಕೊಂಡಿದೆ. ಚಿಕನಲ್ಲಿ ಬಿಟ್ಟಿರೋ ನೀರು ಅಂದಾಜಿಗೆ ಒಂದು ಇದೇ ಗ್ಲಾಸಲ್ಲಿ ಅಳತೆ ಮಾಡಿದರೆ 1.5 ಗ್ಲಾಸ್ ಆಗುವಷ್ಟು ನೀರಿದೆ ಅಂತ ಅನಿಸುತ್ತೆ. 1 ಗ್ಲಾಸ್ ಅಕ್ಕಿ ತೊಗೊಂಡ್ರೆ 6 ಗ್ಲಾಸ್ ನೀರು ಹಾಕಬೇಕು. ಬಟ್ ನಾನಿಲ್ಲಿ 3 ಗ್ಲಾಸ್ ಅಕ್ಕಿಗೆ ನಾನು ಒಂದು 4.75 ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ 6 ಗ್ಲಾಸ್ ಹಾಕ್ತಾ ಇಲ್ಲ, ಯಾಕೆಂದರೆ 1.5 ಗ್ಲಾಸ್ ಆಗುವಷ್ಟು ನೀರು ಚಿಕನಿಂದ ಬಿಟ್ಕೊಂಡಿದೆ ಅಲ್ವಾ. ಹಾಗಾಗಿ ಇಲ್ಲಿ ಅಕ್ಕಿಯನ್ನು ಹಾಕಿ ಮಿಕ್ಸ್ ಮಾಡಿದ್ದೀನಿ. ನೆಕ್ಸ್ಟ್ ನೀರನ್ನು ಹಾಕ್ಕೊಳ್ಬೇಕು. ಇಲ್ಲಿ 2 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಈ ಜಾರ್ಗೆ, ಅಂದರೆ ಮಸಾಲೆ ಸ್ವಲ್ಪ ಹಿಡ್ಕೊಂಡಿದೆ ಅಲ್ಲ ಅದಕ್ಕೋಸ್ಕರ. ಚಿಕನಲ್ಲಿ ಬಿಟ್ಕೊಂಡಿರೋ ನೀರನ್ನು ಬಿಟ್ಟು ಎಕ್ಸ್ಟ್ರಾ 4.75 ಗ್ಲಾಸ್ ನೀರನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದನ್ನು ಟೇಸ್ಟ್ ನೋಡ್ಕೊಳ್ಬೋದು. ಯಾಕೆಂದರೆ ಉಪ್ಪು ಸರಿಯಾಗಿದೆಯಾ ಇಲ್ವಾ ನೋಡ್ಕೊಳ್ಳೋಕ್ಕೆ 1.75 ಚಮಚದಷ್ಟು ಉಪ್ಪು ಹಾಕ್ಕೊಳ್ಬೇಕಾಗತ್ತೆ. ಸೊ ಇದನ್ನು ಟೇಸ್ಟ್ ನೋಡಿದರೆ ಗೊತ್ತಾಗ್ಬಿಡುತ್ತೆ ಉಪ್ಪು ಖಾರ ಸರಿಯಾಗಿದೆ ಅಂತ. ಸ್ವಲ್ಪ ಅಂದರೆ ಕಡಕ್ಕಾಗಿರಬೇಕು. ನಾನು ಖಾರ ಕಮ್ಮಿ ಹಾಕಿದ್ದೀನಿ ಬಿಕಾಸ್ ಮಗುಗೋಸ್ಕರ. ಸೊ ನಿಮಗೆ ಇಲ್ಲಿ ಖಾರ ಬೇಕು ಅನಿಸಿದರೆ ಅಚ್ಚಕಾರದ ಪುಡಿಯನ್ನು ಕೂಡ ಹಾಕ್ಕೊಳ್ಬೋದು. ಓಕೆ, 1 ಚಮಚದಷ್ಟು ಅಚ್ಚಕಾರದ ಪುಡಿಯನ್ನು ಹಾಕ್ಕೋಬೋದು. ನೆಕ್ಸ್ಟ್ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿಬಿಟ್ಟು 1 ವಿಸಿಲ್ ಬರೋ ತನಕ ವೆಯ್ಟ್ ಮಾಡಿ. 1 ವಿಸಿಲ್ ಆದ ನಂತರ ಇನ್ನೇನು 2ನೇ ವಿಸಿಲ್ ಬರುತ್ತಲ್ವ, ಅಂದರೆ 2ನೇ ವಿಸಿಲ್ ಬರೋದಕ್ಕೆ ರೆಡಿ ಆಗುತ್ತೆ ನೋಡಿ. ಸೊ ಆವಾಗಲೇ ಆಫ್ ಮಾಡಿಬಿಡಬೇಕು, 2ನೇ ವಿಸಿಲ್ ಬರೋದಕ್ಕೆ ಬಿಡಬಾರ್ದು. ಆವಾಗ ರೈಸ್ ತುಂಬ ಚೆನ್ನಾಗಿ ಉದುರುದ್ರಾಗಿ ಬರುತ್ತೆ ಆಯಿತಾ. ಸ್ಟವ್ ಆಫ್ ಆದ ತಕ್ಷಣವೇ ಕುಕ್ಕರ್ ಮುಚ್ಚಳನ ಓಪನ್ ಮಾಡೋಕ್ಕೆ ಹೋಗಬಾರ್ದು, ಕಂಪ್ಲೀಟಾಗಿ ಆರಬೇಕು ನೋಡಿ. ಈ ಥರ ಒಂದು ಸಲ ಚೆಕ್ ಮಾಡಿಕೊಂಡು ಆನಂತರ ಓಪನ್ ಮಾಡಿ ಆಯಿತಾ. ಸೊ ನೆಕ್ಸ್ಟ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟಲ್ಲಿ ಸರ್ವ್ ಮಾಡಿಕೊಂಡ್ರೆ ಬಿಸಿಯಾದ ಟೇಸ್ಟಿಯಾದ ಚಿಕನ್ ಪುಲಾವ್ ರೆಡಿ. ಖಾರ ಕಮ್ಮಿ ಹಾಕಿ ಮಾಡಿದ್ದೀನಿ ಆಯಿತಾ. ಯಾವಾಗಲೂ ನನಗೆ ಖಾರ ಜಾಸ್ತಿ ಇಷ್ಟ ಆಗುತ್ತೆ. ಇವತ್ತು ಯಾಕೆ ಕಮ್ಮಿ ಹಾಕಿದ್ದೀನಿ ಅಂದರೆ ನಮ್ಮ ಮಾರ್ಕೆಟ್ಗೆ ಚಿಕನ್ ಬಿರಿಯಾನಿ ಇಷ್ಟ ಆಗುತ್ತೆ. ಅಥವಾ ಪುಲಾವ್ ಇರ್ಬೋದು, ವೆಜ್ ಪುಲಾವ್ ಇರ್ಬೋದು, ಚಿಕನ್ ಪುಲಾವ್ ಈ ಥರ ಎಲ್ಲ ಇಷ್ಟ ಆಗುತ್ತೆ. ಹಾಗಾಗಿ ಅವನಿಗೆ ತಿನ್ನಲಿಕ್ಕೆ ಟೇಸ್ಟಿ ಆಗಬೇಕು, ಖಾರ ಆಗಬಾರ್ದು ಅನ್ನೋ ರೀಸನಿಂದ ಖಾರ ಕಮ್ಮಿ ಹಾಕಿದ್ದೀನಿ. ಮೊಸರು ಜೊತೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ನಿಮ್ಮ ಸಲಾಡ್ ಕೂಡ ಮಾಡ್ಕೊಳ್ಬೋದು, ತುಂಬ ಇಷ್ಟ ಆಗುತ್ತೆ. ಮಕ್ಕಳಿಗೆ ಯಾವಾಗಲೂ ಒಂದೇ ಥರ ಚಿಕನ್ ಕರಿ ಅಥವಾ ಚಿಕನ್ ಕಬಾಬ್ ಜಾಸ್ತಿ ಆಯಿಲ್ ಹಾಕಿ ಅಲ್ವಾ ಚಿಕನ್ ಕಬಾಬ್ ಮಾಡಿಕೊಡೋದಕ್ಕೆ ಅಂತ ಈ ಥರ ಚಿಕನ್ ಪಲಾವ್ ಮಾಡಿದ್ರೆ ಅನ್ನನೂ ಅದ್ರ ಜೊತೆ ಚೆನ್ನಾಗಿ ತಿಂತಾರೆ ಆಯಿತಾ. ನಮ್ಮ ಮಾರ್ಕೆಟ್ ಏನಂದರೆ ಅನ್ನ ತಿನ್ನೋದು ಕಮ್ಮಿ, ಅಂದರೆ ಕಬಾಬ್ ಅದೆಲ್ಲ ಇಷ್ಟ ಆಗುತ್ತೆ ಜಾಸ್ತಿ. ನಾವು ಬೇರೆ ಅನ್ನ ಸಾರು ಚಿಕನ್ ಕಬಾಬ್ ಇದ್ದರೆ ಚಿಕನ್ ಕಬಾಬ್ ಮಾತ್ರ ಜಾಸ್ತಿ ಹೋಗುತ್ತೆ. ಸೊ ಈ ಥರ ಚಿಕನ್ ಬಿರಿಯಾನಿ ಥರ ಆದರೆ ಪಲಾವ್ ಈ ಥರ ಎಲ್ಲ ಮಾಡಿಕೊಟ್ರೆ ಸೊ ಅದ್ರ ಜೊತೆ ಸ್ವಲ್ಪ ಅನ್ನನೂ ತಿಂತಾರೆ. ಹಾಗಾಗಿ ಸೊ ಎಸ್, ಚಿಕನ್ ಪಲಾವ್ ನಿಮಗೆ ಏನಿಸ್ಕೊ ಅಂತ ನೀವೇ ಹೇಳಬೇಕು. ಓಕೆನಾ, ನೀವ್ಯಾರಾದರೂ ಆಲ್ರೆಡಿ ಟ್ರೈ ಮಾಡಿದ್ರೆ ಅಥವಾ ಇನ್ನೂ ಬೇರೆ ಬೇರೆ ಮೆಥಡ್ ನಿಮಗೆ ಗೊತ್ತಿದ್ರೆ ನಿಮಗೆ ಇಷ್ಟ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಕೊಳ್ಬೋದು. ಆ್ಯಂಡ್ ಇನ್ನು ತಿಂಟೆಗೆ ಬಾಕಿ ಇದೆ, ತಿಂದು ಖಾಲಿ ಮಾಡ್ತೀನಿ. ನೆಕ್ಸ್ಟ್ ಇನ್ನೂ ಬೇರೆ ಲಾಕ್ ಜೊತೆ ಮತ್ತೆ ಸಿಗ್ತೀನಿ ನಿಮಗೆ. ಅಲ್ಲಿ ತನಕ ಸಿ ಯು, ಬಾಯ್.